ನಮಸ್ತೆ, ನಾನು ಡಾಕ್ಟರ್ ದಿವ್ಯಾ. ಪ್ರತಿಯೊಬ್ಬ ಬಿ ಪಿ ಪೇಷಂಟ್ಸ್ಗೂ ಕಾಡುವಂಥ ಟಾಪ್ 3 ಕ್ವೆಶನ್ಸ್ಗೆ ನಾನು ಆನ್ಸರ್ ಮಾಡ್ತೀನಿ. ದ ಫಸ್ಟ್ ಕ್ವೆಶನ್ ನನ್ನ ಪೇಷಂಟ್ಸ್ ಆಗಲಿ ಅಥವಾ ಇವನ್ ನಾನ್ ಹೈಪರ್ಟೆನ್ಸಿವ್ ಪೇಷಂಟ್ಸ್ ಕೂಡ ಕೇಳೋದು, ಒಂದ್ಸತಿ ಬಿ ಪಿ ಅಂತ ಗೊತ್ತಾದರೆ ಲೈಫ್ ಲಾಂಗ್ ಮಾತ್ರೆ ತೊಗೊಳ್ಬೇಕಾ, ಮಧ್ಯದಲ್ಲಿ ಟ್ಯಾಬ್ಲೆಟ್ನ ನಿಲ್ಲಿಸೋ ಆಗಿಲ್ವಾ? ಇನ್ನು ಎರಡನೇ ಕ್ವೆಶನ್, ಡಯಟ್, ಲೈಫ್ ಸ್ಟೈಲ್ ಈ ಥರ ಚೇಂಜಸ್ ಮಾಡಿಕೊಂಡು ಬಿ ಪಿ ಬರದೇ ಇರೋಂಗೆ ನೋಡ್ಕೋಬೋದಾ ಅಥವಾ ಒಂದ್ಸತಿ ಬಂದಾದಮೇಲೆ ಅದರಿಂದ ವಾಪಸ್ ಬರ್ಬೋದಾ? ಆ್ಯಂಡ್ ಮೂರನೇದು, ಎಷ್ಟಾದರೂ ಇರಲಿ ಬಿ ಪಿ, ನನಗೆ ಟ್ಯಾಬ್ಲೆಟ್ಸ್ ತೊಗೊಳೋದಕ್ಕೆ ಇಷ್ಟ ಇಲ್ಲ, ನನಗೇನು ತೊಂದರೆ ಆಗುತ್ತೆ ಅಂತ ಕೇಳೋರು. ಸೊ ಒಂದು ಎಕ್ಸಾಂಪಲ್ ಮೂಲಕ ಹೇಳೋದಂದರೆ, ನೀವು ಹಾಸ್ಪಿಟಲ್ಗೆ ಹೋಗಿರ್ತೀರ, ನಿಮ್ದು ಯಾವುದೋ ಒಂದು ತೊಂದರೆಯಿಂದ ನೀವು ಬಿ ಪಿ ಚೆಕ್ ಮಾಡಿದಾಗ ತುಂಬ ಹೈ ಬರುತ್ತೆ. ಸೊ ನಿಮ್ಮ ತೊಂದರೆ ಏನಾದರೂ, ಎದೆನೋವು, ಕಣ್ಣು ಮಂಜಾಗೋದು, ತಲೆ ಸುತ್ತುತ್ತಾ ಇರೋದು, ಅಥವಾ ಸ್ವಲ್ಪ ದೂರ ನೆಡಿದ್ರೆ ಏದುಸ್ರು ಬರ್ತಾ ಇರೋದು, ತುಂಬ ಹೆಡ್ಏಕ್, ಇದೆಲ್ಲ ನಿಮ್ಮ ಸಿಂಪ್ಟಮ್ ಇದ್ದು ನಿಮ್ಮ ಹೈ ಬಿ ಪಿ ಇದ್ದಾಗ ಅದು ಡಾಕ್ಟರ್ಸ್ ಡಿಸಿಷನ್, ಅಂದರೆ ಡಾಕ್ಟರ್ಗೆ ಚೆನ್ನಾಗಿ ಗೊತ್ತಾಗುತ್ತೆ ಇದು ತುಂಬ ಹೈ ಬಿ ಪಿ. ಹೈ ಬಿ ಪಿಯಿಂದ ನಿಮ್ಮ ಎಂಡ್ ಆರ್ಗನ್ಸ್ ಅಂದರೆ ಹಾರ್ಟ್, ಕಿಡ್ನಿ, ಬ್ರೈನ್ಗೆಲ್ಲ ಎಫೆಕ್ಟ್ ಆಗ್ತಾ ಇದೆ, ನಿಮಗೆ ಇಮಿಡಿಯೇಟ್ ಟ್ರೀಟ್ಮೆಂಟ್ ಬೇಕು. ಅದನ್ನ ಹೈಪರ್ಟೆನ್ಸಿವ್ ಎಮರ್ಜೆನ್ಸಿ ಅಂತ ನಾವು ಕರಿತೀವಿ. ಪ್ರಾಬ್ಲಮ್ ಎಲ್ಲಿ ಬರೋದಂದರೆ, ನಿಮಗೇನೂ ಸಿಂಪ್ಟಮ್ಸ್ ಇಲ್ಲ, ನಿಮಗೆ ಆರಾಮಾಗಿದ್ದೀರಾ, ನಾರ್ಮಲ್ ಆಗಿದ್ದೀರಾ, ಬಟ್ ಯಾವುದೋ ಒಂದು ಬೇರೆ ಕಾರಣಕ್ಕೆ ಹೋದಾಗ ನಿಮ್ಮ ಬಿ ಪಿ ಹೈ ಬರುತ್ತೆ. ಆವಾಗ ನೀವು ನೆಕ್ಸ್ಟ್ ಸ್ಟೆಪ್ ಹೇಗೆ ತೊಗೊಳ್ಳೋದು? ಡಾಕ್ಟರ್ ನಿಮಗೆ ಮಾತ್ರೆ ಕೊಟ್ಟರು ನಿಮಗೆ ಹಿಂದೇಟ್ ಹಾಕ್ತೀರಾ, ನೀವು ತೊಗೊಳ್ಳೋದಾ ಬೇಡವಾ, ಇನ್ನು ವೆಯ್ಟ್ ಮಾಡಿ ನೋಡ್ಲಾ? ಸೊ ಆ ಟೈಮಲ್ಲಿ ನೀವು ಹೇಗೆ ಡಿಸೈಡ್ ಮಾಡಬೇಕಂದ್ರೆ, ಫಸ್ಟ್ ಥಿಂಗ್, ಒಂದೇ ಒಂದು ರೀಡಿಂಗಿಗೆ ಪ್ಯಾನಿಕ್ ಆಗೋದು ಬೇಡ. ಒಂದು ಎರಡು ಮೂರು ಬ್ಯಾಕ್ ಟು ಬ್ಯಾಕ್ ರೀಡಿಂಗ್ ಬೇಕು, ಬೇರೆ ಬೇರೆ ದಿವಸ ಬೇರೆ ಬೇರೆ ಟೈಮಿಂಗ್ಸಲ್ಲಿ ನೀವು ನೋಡಿ, ಹಾಗೂ ಕರೆಕ್ಟ್ ಮೆಥಡಲ್ಲಿ ಬಿ ಪಿ ಚೆಕ್ ಮಾಡ್ಕೊಳ್ಳಿ. ನೀವು ಮನೆಯಲ್ಲೇ ನಿಮ್ಮ ಡಿಜಿಟಲ್ ಆಪರೇಟಸ್ ಅಂದರೆ ಅದ್ರದ್ದು ಏನು ಸ್ಟೆಪ್ಸ್ ಇದೆ ಅದನ್ನ ಕರೆಕ್ಟಾಗಿ ಫಾಲೋ ಮಾಡ್ಕೊಳ್ಳಿ, ಯಾವ ಪ್ಲೇಸಲ್ಲಿ ಅದನ್ನ ಇಟ್ಕೋಬೇಕು, ಹೇಗೆ ಟೈಮ್ ಮಾಡಬೇಕು ಅದನ್ನೆಲ್ಲ ನೋಡ್ಕೊಳ್ಳಿ. ಸೊ ಸಿಂಪ್ಟಮ್ ಇಲ್ಲದಾಗ ರಿಸ್ಕ್ ಫ್ಯಾಕ್ಟರ್ನ ನೀವು ಅನಲೈಸ್ ಮಾಡಬೇಕು. ರಿಸ್ಕ್ ಫ್ಯಾಕ್ಟರ್ ಯಾವ್ದು ಅಂತ ಹೇಳಿದ್ರೆ, ನೀವು ನಿಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿಲ್ಲ, ನೀವು ತುಂಬ ಸ್ಮೋಕ್ ಮಾಡ್ತಿದ್ದೀರಿ, ಆಲ್ಕೋಹಾಲ್ ತೊಗೊಳ್ತಾ ಇದ್ದೀರಿ, ನಿಮ್ಮ ಡಯಟ್ ಚೆನ್ನಾಗಿಲ್ಲ, ನೀವು ಓವರ್ ವೆಯ್ಟ್ ಆಗಿದ್ದೀರಾ, ಅಥವಾ ನೀವು ತುಂಬ ಸ್ಟ್ರೆಸ್ಸಲ್ಲಿ ಇದ್ದೀರಾ, ಯಾವುದೋ ರೀಸೆಂಟ್ ಇವೆಂಟ್, ಯಾರ್ದೋ ಡೆತ್ ಇರ್ಬೋದು, ಅಥವಾ ಹಾಸ್ಪಿಟಲೈಸ್ ಆಗಿದ್ರಿ, ಇಲ್ಲಾಂದರೆ ನಿಮ್ಮ ಸ್ಲೀಪ್ ಚೆನ್ನಾಗಿಲ್ಲ, ಚೆನ್ನಾಗಿ ನೀವು ನಿದ್ರೆ ಮಾಡ್ತಾ ಇಲ್ಲ, ಅಥವಾ ಐದನೇದು, ನಿಮಗೆ ಫಿಸಿಕಲ್ ಆಕ್ಟಿವಿಟಿ ಇಲ್ಲ, ನೀವು ಮೂರೊತ್ತು ಲ್ಯಾಪ್ಟಾಪ್ ಮುಂದೆ ಕೆಲಸ ಮಾಡಿಕೊಂಡೇ ಇರೋರು. ಐ ಮೀನ್, ನಾನು ಅವ್ರ ತಪ್ಪು ಅಂತಿಲ್ಲ, ಅವ್ರ ಪ್ರೊಫೆಷನೇ ಆಗಿರುತ್ತೆ, ಅವ್ರು ಫುಲ್ ಟೈಮ್ ಅವರು ಕೆಲಸ ಮಾಡ್ತಾ ಇರ್ತಾರೆ, ಅವರೆಲ್ಲೂ ಕೂಡ ಫಿಸಿಕಲ್ ಆಕ್ಟಿವಿಟಿ ಇರೋದಿಲ್ಲ ಅವರಿಗೆ. ಎಲ್ಲ ತೊಂದರೆಯಿಂದ ನಿಮಗೆ ಬಿ ಪಿ ಬಂದಿದ್ದರೆ ಅದನ್ನ ಮಾಡಿಫೈಯಬಲ್ ಫ್ಯಾಕ್ಟರ್ಸ್ ಅಂತೀವಿ, ಅಂದರೆ ಅದು ನಮ್ಮ ಕೈಯಲ್ಲಿದೆ, ನಾವು ಅದನ್ನೆಲ್ಲದನ್ನೂ ಕೂಡ ಚೇಂಜ್ ಮಾಡ್ಕೋಬೋದು. ಇನ್ನೊಂದು, ಮಾಡಿಫೈ ಮಾಡ್ಕೊಳ್ಳೋಕ್ಕಾಗದೇ ಇರುವಂಥ ಕೆಲವು ಕಂಡೀಷನ್ಸ್ ಇರುತ್ತೆ, ಅಂದರೆ ನಿಮಗೆ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಇದೆ, ನಿಮ್ಮ ಅಪ್ಪ ಅಮ್ಮ ಸಿಬ್ಲಿಂಗ್ಸ್ ಎಲ್ಲ, ಅಂದರೆ ಜೆನೆಟಿಕಲ್ಲೇ ನಿಮಗೆ ಬಿ ಪಿ ಬರೋ ಚಾನ್ಸ್ ಇದ್ದರೆ, ನಿಮ್ಗೆ ಓಲ್ಡ್ ಏಜ್ ಆಗಿದ್ದರೆ, 60-70 ವರ್ಷ ನಂತರ ನಿಮ್ಮ ಬಿ ಪಿ ಬಂದಾಗ ಅದನ್ನು ನೀವು ಯಾವುದೇ ರೀತಿ ಚೇಂಜ್ ಮಾಡೋಕ್ಕಾಗಲ್ಲ, ಏಜ್ ನಿಮ್ಮ ಕೈಯಲ್ಲಿ ಇಲ್ಲ. ಇನ್ನು ನಿಮ್ಗೆ ಯಾವುದೋ ಕಿಡ್ನಿ ಡ್ಯಾಮೇಜಿಂದ ಬಿ ಪಿ ಬಂದಿದ್ರೆ, ಬೇರೆ ಬೇರೆ ಕಾಯಿಲೆಯಿಂದ, ಥೈರಾಯ್ಡ್ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಇದೆಲ್ಲದರ ಎಫೆಕ್ಟಿಂದ ನಿಮಗೆ ಬಿ ಪಿ ಬಂದಿದ್ರೆ ಅದನ್ನು ನೀವು ಬದಲಾಯಿಸೋಕ್ಕಾಗಲ್ಲ. ಸೊ ಈ ವಿಡಿಯೋಯಿಂದ ನಿಮಗೆ ಏನು ಹೆಲ್ಪ್ ಆಗುತ್ತೆ ಅಂದರೆ, ಮಾಡಿಫೈಯಬಲ್ ಫ್ಯಾಕ್ಟರ್ಸ್ ಏನಿದೆ ಅದನ್ನ ನೀವು ಬದಲಾಯಿಸ್ಕೊಂಡ್ರೆ, ನೀವೇನಾದರೂ ಮಾತ್ರೆ ಸ್ಟಾರ್ಟ್ ಮಾಡಿದ್ರು, ಪ್ಯಾರ್ಲರ್ಲಿ ಓವರ್ ವೆಯ್ಟ್ ಇದ್ದರೆ ವೆಯ್ಟ್ ಕಮ್ಮಿ ಮಾಡೋದು, ಸ್ಟ್ರೆಸ್ ಮ್ಯಾನೇಜ್ ಮಾಡೋದನ್ನ ಕಲಿಯೋದು, ಚೆನ್ನಾಗಿ ನಿದ್ರೆ ಮಾಡೋದು, ಸ್ಮೋಕಿಂಗ್ ಆಲ್ಕೋಹಾಲ್ನ ಕ್ವಿಟ್ ಮಾಡೋದು, ಹೈ ಶುಗರಿ ಸಾಲ್ಟಿ ಫುಡ್ನ ಅವಾಯ್ಡ್ ಮಾಡೋದು, ಹೈ ಸ್ಯಾಚುರೇಟೆಡ್ ಫ್ಯಾಟ್ ಅಂದರೆ ಯಾವುದೇ ಪ್ಯಾಕೆಟಲ್ಲಿ ಬರೋ ಸ್ನ್ಯಾಕ್ಸ್ಗಳನ್ನ, ಇದನ್ನೆಲ್ಲ ನೀವು ನಿಮ್ಮ ಲೈಫ್ ಸ್ಟೈಲಲ್ಲಿ ಪರ್ಮನೆಂಟಾಗಿ ಇಫ್ ಯು ಕ್ಯಾನ್ ಫಾಲೋ ಆಲ್ ದೀಸ್ ಥಿಂಗ್ಸ್ ಅಂದರೆ, ನಿಮ್ಮ ಮಾತ್ರೆನ ಟೇಪರಿಂಗ್ ಡೋಸಲ್ಲಿ ನಿಮ್ಮ ಡಾಕ್ಟರ್ ಜೊತೆ ಒಂದು ಟೀಮ್ ಆಗಿ ನೀವು ಕಮ್ಮಿ ಮಾಡ್ತಾ ಸ್ಟಾಪ್ ಮಾಡ್ಬೋದು. But it all depends on your effort. And most important, ಈ ವಿಡಿಯೋದಲ್ಲಿ ನೀವು ತಿಳ್ಕೋಬೇಕು, ನಿಮಗೆ ಬಿ ಪಿ ಹೈ ರೀಡಿಂಗ್ ಇದ್ದು ನಿಮಗೆ ಸಿಂಪ್ಟಮ್ಸ್ ಇದ್ದರೆ, ನಿಮಗೆ ತಲೆ ಚಕ್ಕರ್ ಬರ್ತಿದೆ, ಎದೆ ನೋವುತ್ತಾ ಇದೆ, ಕಣ್ಣು ಬ್ಲರ್ ಆಗ್ತಾ ಇದೆ, ಸ್ವೆಟ್ ಆಗ್ತಾ ಇದ್ದೀರಾ, ಇಂಥದ್ದೆಲ್ಲ ಇದ್ದಾಗ್ಲೂ ನಾನು ಬಿ ಪಿ ಮಾತ್ರೆ ತೊಗೊಳ್ಳಲ್ಲ, ನನಗೆ ಅದು ಇಷ್ಟ ಇಲ್ಲ, ನಾನು ಲೈಫ್ ಸ್ಟೈಲ್ ಚೇಂಜ್ ಮಾಡ್ತೀನಿ, ಇದನ್ನೆಲ್ಲ ತಪ್ಪು ಮಾಡಕ್ಕೆ ಹೋಗ್ಬೇಡಿ. ಎಂಡ್ ಆರ್ಗನ್ ಫೇಲಿಯರ್ಸ್ ಆಗೋ ಚಾನ್ಸಸ್ ತುಂಬ ಹೈ ಇರುತ್ತೆ ಈ ಸಂದರ್ಭದಲ್ಲಿ. ಈ ಟೈಮಲ್ಲಿ ನಿಮ್ಮ ಡಾಕ್ಟರ್ ಹೇಗೆ ಹೇಳ್ತಾರೆ ಹಾಗೆ ಫಾಲೋ ಮಾಡಿ. ಯಾವುದೇ ಕಾರಣಕ್ಕೂ ಸಡನ್ ಆಗಿ ಬಿ ಪಿ ಟ್ಯಾಬ್ಲೆಟ್ನ ಸ್ಟಾಪ್ ಮಾಡಬಾರ್ದು. ಟೇಪರಿಂಗ್ ಡೋಸಲ್ಲಿ ಡೋಸೇಜ್ನ ಕಮ್ಮಿ ಮಾಡ್ತಾ ರೆಗ್ಯುಲರ್ ಮಾನಿಟರ್ ಮಾಡೋ ಟೈಮಲ್ಲಿ ಮಾತ್ರ ನೀವು ಸ್ಟಾಪ್ ಮಾಡೋ ಡಿಸಿಷನ್ ತೊಗೊಳ್ಳಿ, ಅದು ನಿಮಗೆ ಮಾಡಿಫೈಯಬಲ್ ಫ್ಯಾಕ್ಟರಿಂದ ಬಂದಿದ್ರೆ. ಬಿ ಪಿ ಪೇಷಂಟ್ಸ್ ಆಗಿರ್ಬೋದು ಅಥವಾ ಬಿ ಪಿ ಬರದೇ ಇರೋಂಗೆ ನನ್ನನ್ನು ನಾನೇ ನೋಡ್ಕೋಬೇಕು ಅನ್ನೋ ಮನಸ್ಸಿರೋರಿಗೆ, ನಿಮಗೊಂದು ಡಯಟ್ ಇರುತ್ತೆ, ಅದನ್ನ ಡಯಟ್ರಿ ಅಪ್ರೋಚ್ ಟು ಸ್ಟಾಪ್ ಹೈಪರ್ಟೆನ್ಷನ್ ಅಂತ ಒಂದು ಸೈಂಟಿಫಿಕಲಿ ಡಿಸೈನ್ ಮಾಡಿರೋ ಒಂದು ಡಯಟ್ ಇದೆ, ಅದನ್ನು ನಾನು ನಿಮಗೆ ಕ್ಯಾಪ್ಷನಲ್ಲಿ ಹಾಕಿರ್ತೀನಿ, ಅದನ್ನ ಫಾಲೋ ಮಾಡಿ. ಲೈಫ್ ಸ್ಟೈಲಲ್ಲಿ ಆದಷ್ಟು ಮೆಡಿಟೇಷನ್, ಯೋಗ,
ನಾನು ಅದೊಂದನ್ನೇ ಹೇಳೋದು, ಅದೊಂದೇ ನಿಮ್ಮನ್ನ ಲಾಂಗ್ ಟರ್ಮ್ ನಿಮ್ಮನ್ನ ಕಾಪಾಡೋದು. ಅದನ್ನ ಪ್ರತಿ ದಿವಸ ಅಭ್ಯಾಸ ಮಾಡಿ, ಹಾಗೂ ಒಳ್ಳೆ ನಿದ್ರೆ ಮಾಡಿ. ಏನೇ ತೊಂದರೆ ಇದ್ರೂ ನೀವು ರಾತ್ರಿ ನಿದ್ದೆ ಡಿಸ್ಟರ್ಬ್ ಮಾಡಿಕೊಂಡ್ರೆ ಹಲವಾರು ಕಾಯಿಲೆಗಳು, ಹಾರ್ಮೋನ್ಸ್, ಡಯಾಬಿಟೀಸ್, ಹೈಪರ್ಟೆನ್ಷನ್, ಕ್ರಾನಿಕ್ ಡಿಸೀಸ್ ಎಲ್ಲ ಬರೋದು ಸ್ಲೀಪ್ ಡಿಸ್ಟರ್ಬೆನ್ಸಿಂದ. ಸ್ಲೀಪ್ ಈಸ್ ವೆರಿ ಇಂಪಾರ್ಟೆಂಟ್. ಓ, ಈ ವಿಡಿಯೋನ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನನಗೆ ನಂಬಿಕೆ ಇದೆ ಇದು ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಥ್ಯಾಂಕ್ ಯು.